ನೋಡಿದ್ರೆ ಎಲ್ಲನೂ ಕೂಡ ಇವತ್ತು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಪ್ರೋತ್ಸಾಹಧನ ಏನಿದೆ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಅದು ತುಂಬಾ ಕಡಿಮೆ ಇದೆ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಅಂತ ಹೇಳಿ ಕೆಲವು ಸಭೆಗಳಲ್ಲಿ ಬೇಡಿಕೆ ಬಂತು. ಸಾಮಾನ್ಯ ಶಾಸಕರು ಇವತ್ತು ಆ ಬೇಡಿಕೆಗೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಮುಖ್ಯಮಂತ್ರಿಗಳಿಂದ ತಮ್ಮ ಎಲ್ಲರ ಪ್ರೋತ್ಸಾಹಧನವನ್ನು ಹೆಚ್ಚು ಮಾಡ್ತೀನಿ ಅಂತಕ್ಕಂಥ ಒಂದು ಧನಾತ್ಮಕ ಸ್ಪಂದನೆಯನ್ನು ಇವತ್ತು ತಮಗೆಲ್ಲ ಕೂಡ ದೊರಕುತ್ತಿದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ತಮ್ಮ ಸಾಹೇಬರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಕೆ ಬಯಸ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ, ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಆ ನಿಟ್ಟಲ್ಲಿ ನಾವು ಕೂಡ ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕಾಗಿದೆ. ನಮ್ಮ ಜವಾಬ್ದಾರಿಗಳಿದೆ, ನಮ್ಮ ಜವಾಬ್ದಾರಿಗಳು ಏನಿದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಾಗಿದೆ. ಕಾರ್ಯಪಡೆ ಗ್ರಾಮ ಪಂಚಾಯತ್ ಮಟ್ಟದ ಕಾರ್ಯಪಡೆಯಲ್ಲಿ ಆಶಾ ಕಾರ್ಯಕರ್ತರ ಜವಾಬ್ದಾರಿ ಏನು, ಅಂಗನವಾಡಿ ಕಾರ್ಯಕರ್ತರ ಜವಾಬ್ದಾರಿ ಏನು, ಗ್ರಾಮ ಪಂಚಾಯತಿ ಜವಾಬ್ದಾರಿ ಏನು, ಮತ್ತೆ ಡಾಕ್ಟರ್ಸ್ ಏನು ಅವ್ರ ಜವಾಬ್ದಾರಿಗಳೇನಿದೆ, ಎಲ್ಲರೂ ಕೂಡ ತಮ್ಮ ನಮ್ಮ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದೆ ಆದರೆ ನಾವು ಈ ದ್ವಾರಕುಂಟೆ ಗ್ರಾಮ ಪಂಚಾಯತಿಯಲ್ಲಿ ಏನಿನ್ನು 21 ಪ್ರಕರಣಗಳಿದ್ದಾವೆ, ಆ 21 ಪ್ರಕರಣಗಳನ್ನು ಸಹ ಕೂಡ ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡಿ ಮುಂದೆ ಇನ್ನು ಯಾವುದೇ ಹೊಸ ಪ್ರಕರಣಗಳು ಕೂಡ ವರದಿಯಾಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬದ್ಧತೆಯಿಂದ ಕಂಕಣಬದ್ಧರಾಗಿ ನಮ್ಮ ಶಾಸಕರ ಬೆನ್ನಿಗೆ ನಿಂತು ಆಗಲ್ಲ ತುರಿದು ಈ ಕೊರೋನಾ ಸೋಂಕನ್ನು ಸಂಪೂರ್ಣವಾಗಿ ಗ್ರಾಮ ಪಂಚಾಯತಿ ದ್ವಾರಕುಂಟೆ ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ಮುಕ್ತ ಮಾಡ್ತೀವಿ ಅಂತಂದೇಳಿ ಇವತ್ತು ತಾವೆಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಮಾನ್ಯ ಶಾಸಕರ ಒಂದು ಪ್ರಯತ್ನದಿಂದ ಇವತ್ತು ಶಿರಾ ನಗರದಲ್ಲಿ ಇಡೀ ತುಮಕೂರು ಜಿಲ್ಲೆ 10 ತಾಲೂಕುಗಳಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಸೌಲಭ್ಯಗಳಿಲ್ಲ. ಇವತ್ತು 80 ಆಕ್ಸಿಜನ್ ಬೆಡ್ ಇದೆ ಅಂತಂದ್ರೆ ಅದು ಜಿಲ್ಲಾಸ್ಪತ್ರೆಯನ್ನು ಹೊರತುಪಡಿಸಿದ್ರೆ ನಮ್ಮ ಶಿರಾದಲ್ಲಿ ಇರತಕ್ಕಂಥದ್ದು ಅದು ಯಾರ ಕೊಡುಗೆ ಅಂತಂದ್ರೆ ನಮ್ಮ ಶಾಸಕರ ಕೊಡುಗೆ. ಇವತ್ತು ಇವತ್ತು ತಮ್ಮ ಸ್ವಂತ ಖರ್ಚಿನಿಂದ 50 ಬೆಡ್ ಮತ್ತು ಕಾರ್ಡ್ಗಳನ್ನು ಅಲ್ಲಿ ಆಸ್ಪತ್ರೆಗೆ ದಾನವನ್ನಾಗಿ ನೀಡಿದ್ದಾರೆ. ಜೊತೆಗೆ ಆಕ್ಸಿಜನ್ ಸಿಲಿಂಡರ್ಸ್ ಸಾಂದ್ರಕಗಳು ಇವತ್ತು 48 ಆಕ್ಸಿಜನ್ ಸಿಲಿಂಡರ್ ಸಾಂದ್ರಕಗಳು ಇವತ್ತು ಲಭ್ಯತೆ ಮಾಡಿರ್ತಕ್ಕಂಥದ್ದು ನಮ್ಮ ಶಾಸಕರ ಒಂದು ಬದ್ಧತೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ತಮ್ಮ ಸ್ವಂತ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ RT-PCR ಟೆಸ್ಟಿಂಗ್ ಲ್ಯಾಬ್ ಅನ್ನು ಕೂಡ ಇವತ್ತು 10 ತಾಲೂಕಲ್ಲಿ ಎಲ್ಲೂ ಪ್ರಾರಂಭ ಆಗ್ತಾ ಇಲ್ಲ, ತಿಪ್ಪೂರಲ್ಲಿ ಒಂದಿದೆ, ತಿಪ್ಪೂರನ್ನು ಹೊರತುಪಡಿಸಿದ್ರೆ ಈಗ ಶಿರಾದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮ ಮಾನ್ಯ ಶಾಸಕರು ನಮಗೆ ನಮ್ಮ ಜನರಿಗೆ ನಮ್ಮ ತಾಲೂಕಿನ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಅದು ಮತ್ತೊಂದು ಕಾರ್ಯ. ಇನ್ನೊಂದು ಅಂತಾರೆ ಇವತ್ತೆಲ್ಲ ನೋಡ್ತಾ ಇದೀವಿ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಬೆಡ್ ಇಲ್ಲ, ಆಕ್ಸಿಜನ್ ಕೊರತೆ ಇದೆ. ಇವತ್ತು ಆಕ್ಸಿಜನ್ ಇಂದ ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು ಅಂತ ನಾವೆಲ್ಲ ಸುದ್ದಿನಲ್ಲಿ ನೋಡ್ತಾ ಇದೀವಿ, ಪೇಪರಲ್ಲಿ ನೋಡ್ತಾ ಇದೀವಿ. ಆದ್ರೆ ಇವತ್ತು ಶಿರಾದಲ್ಲಿ ಒಂದು ಹೊಸ ಆಕ್ಸಿಜನ್ ಉತ್ಪಾದನಾ ಘಟಕ ಸ್ಥಾಪನೆಯು ಕೂಡ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಜೊತೆಗೆ ಆ ಕಟ್ಟಡ ನಿರ್ಮಾಣ ಕೂಡ ಆಲೆ ಶೇಕಡ 80% ಪೂರ್ಣಗೊಂಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಆ ಆಮ್ಲಜನಕ ಉತ್ಪಾದನಾ ಘಟಕನು ಕೂಡ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ಬೇರ್ಫೂಟ್ ಅಲ್ಲಿ ಮತ್ತೆ ಎಲ್ಲಿ ಅವರು ನೇರವಾಗಿ ಧನಾತ್ಮಕ ಪ್ರಕರಣಗಳಿರ್ತಕ್ಕಂಥ ವ್ಯಕ್ತಿಗಳು ಮನೆ ಮನೆಗೆ ಹೋಗಿ ನೇರವಾಗಿ ಅವರು ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ತಾ ಇದ್ದಾರೆ, ಅವರಿಗೆ ಮೆಡಿಕಲ್ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ, ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಅವರ ರಕ್ಷಣೆ ದೃಷ್ಟಿಯಿಂದ ತಮ್ಮ ಸ್ವಂತ ವೆಚ್ಚದಲ್ಲಿ ಮಾಸ್ಕ್, ಫೇಸ್ ಶೀಲ್ಡ್, ಹ್ಯಾಂಡ್ ಗ್ಲೌಸ್, ಸ್ಯಾನಿಟೈಸರ್ ಇತ್ಯಾದಿ ಎಲ್ಲವನ್ನು ಕೂಡ ತಮಗೆ ತಲುಪಿಸಿದ್ದಾರೆ. ಹೀಗಾಗಿ ನಾವಿವತ್ತು ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗುತ್ತೆ. ತಾವೆಲ್ಲರೂ ಕೂಡ ಇನ್ನು ಮುಂದೆ ಈಗ ಏನು ಕೆಲಸ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ತುಂಬ ಧನ್ಯವಾದಗಳು. ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನಾವೆಲ್ಲ ಕ್ರಿಯಾಶೀಲ ಆಗಬೇಕಾಗುತ್ತೆ. ಇನ್ನೊಂದು 10 ಕಾಲ ನಾವು ಹೆಚ್ಚಿನದಾಗಿ ಕ್ರಿಯಾಶೀಲರಾಗಿದ್ದೆ ಅಂದರೆ ಕ್ರಿಯಾಶೀಲ ಅಂತಂದ್ರೆ ನಾವು 4 ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ.